ರಾಯಚೂರಿನಲ್ಲಿ ಭಾರಿ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಆದರೂ ಸಹ ಜೀವದ ಹಂಗು ತೆರೆದು ರೈತರು ಹರಿಯುವ ನೀರಲ್ಲೇ ತಮ್ಮ ಜೀವ ಪಣಕ್ಕಿಟ್ಟು ಓಡಾಡ್ತಾ ಇದ್ದಾರೆ. ಹೌದು, ರಾಯಚೂರಿನ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣದ ಸಮೀಪ ಉಪ್ಪಾರನಂದಿಹಾಳ ಕಿಲ್ಲಾರಹಟ್ಟಿ ಮುಖ್ಯ ರಸ್ತೆ ನೀರಿನಿಂದ ಜಲಾವೃತವಾಗಿದೆ. ಆದರೂ ಸಹ ಬೇರೆ ದಾರಿ ಇಲ್ಲದೆ ರೈತರು ಹರಿತಾ ಇರೋ ನೀರಿನ ಮಧ್ಯೆಯೇ ಎತ್ತಿನ ಬಂಡಿ ಮೂಲಕ ರಸ್ತೆ ದಾಟುತ್ತಿದ್ದ ದೃಶ್ಯ ಕಂಡುಬಂತು. ಇನ್ನು ಈ ರಸ್ತೆ ಸಮಸ್ಯೆ ಕುರಿತು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು, ಯಾವ ಪ್ರಯೋಜನವೂ ಆಗ್ತಿಲ್ಲ ಅನ್ನೋದು ರೈತರ ಆರೋಪವಾಗಿದೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು. ನಾ ಮುಂದೆ ಬರ್ತೀನಿ, ನಾನು ಮಾಡ ನಾನು ಸ್ವಲ್ಪ ಬರ್ತೀನಿ, ಇದು ನೋಡ್ಕ ನಾ ಬರ್ತೀನಿ. ಕಾ ಸುಮಾರು ಹಿಂದಿನ ಮಗಳು ಬಂದಿದ್ದಲ್ಲ ಕೊಡು, ನಮ್ಮ ಎತ್ತೋಗಿತ್ತು ಅಂತ ಕರ್ಕಂದು ಏ ಬರ್ತಾ ಕಟ್ ಮಾ ಸಾಕು, ವಿಡಿಯೋ ಮಾಡು. ಸ್ವಲ್ಪ ಸ್ವಲ್ಪ ಅಮರೋಡ ಆ ಶಾಣಗೋಡ ನಿನ್ಕಿಂತ ಬಲ್ಲ ಶಾಣಗೋಡ ಅಂಜಿ ಹಿಡ್ಕೊಳತ್ ನೋಡ ಅಲ್ಲಿಂದ ಬಂಡಿ ಮುಗಿತಲ್ಲ ಅವಂದೆರಡು ಹಾಡು ಹಾಕ್ಲಿ ನೋಡು. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.